ಸೋತು ಮೇಲೆ ಗೆಲ್ಲಬೇಕು. ಪ್ರತಿ ಕ್ಷಣ ಬದುಕ್ತೀನಿ. ಎಲ್ಲ ಕೇಳ್ಕೊಂಡು ಕೊಟ್ಟಿರ್ತೀರ, ಅದು ಇದು ಕಥೆಗಳು ಎಲ್ಲ ಬರೀ ಸುಳ್ಳೆ. ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ. ಎಲ್ಲ ದಯವಿಟ್ಟು ಯಾರು ಅದೆಲ್ಲ ಏನು ನಂಬಲೇ ಬೇಡಿ. ಯಾವತ್ತಿದ್ರು ನಾನು ಏನೇ ಬಂದು ಟಿ ವಿ ಮುಂದೆ ಎಲ್ಲೇ ಬಂದು ಹೇಳಿದ್ರು ನಾನು ಆದಷ್ಟು ಸುಳ್ಳು ಹೇಳಕ್ಕೆ ಹೋಗೋದಿಲ್ಲ, ನಿಧಾನೇ ಬೊಗಳೋದು. ನನಗೆ ಬರೋದಿಲ್ಲ ಸುಳ್ಳು ಹೇಳೋದು, ನಾಟಕ ಮಾಡೋಕ್ಕೆ ಇದೊತ್ತಿಗೂ ಬಂದಿಲ್ಲ ನನಗೆ. ಸೊ ನಾನು ಚೆನ್ನಾಗಿದ್ದೀನಿ, ಆ ಭಯ ನಿಮ್ಗೆ ಯಾರಿಗೂ ಬೇಡ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಹೊಸಪೇಟೆ ಶುರು ಮಾಡಿದ್ದೀನಿ, ಇನ್ನಷ್ಟು ಮತ್ತೆ ಅಷ್ಟು ಪ್ರೇಮ ಲೋಕ ರಣದಿನ ಅಂತ ಸಿನಿಮಾಗಳು ಮತ್ತೆ ಸೃಷ್ಟಿ ಮಾಡ್ತೀನಿ ನಾನು, ಮತ್ತೆ ನಿಮಗೆ ಕೊಡ್ತೀನಿ ಸಿನಿಮಾಗಳು. ಯಾವಾಗ ಇವಾಗ ಈ ಸಿನಿಮಾ ಆದಮೇಲೆ ರವಿಚಂದ್ರನ್ ಬೇರೆ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು, ನಾನು ಆರ್ತಿಗೆ ಮತ್ತೆ ಹೋಗಿದ್ದೀನಿ ಅಂದ್ರೆ ಮತ್ತೆ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ನಾನು ನಿಮ್ಮನ್ನು ಬದಲಾಯಿಸಕ್ ಬಂದಿಲ್ಲ, ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ಬೇಕು. ನನ್ನನ್ನು ಜನ ಇಷ್ಟಪಟ್ಟಿರೋ ರೀತಿ ಸಿನಿಮಾ ಮಾಡಬೇಕು ಅನ್ನೋದೇ ನನ್ನ ಆಸೆ ಸರಿ. ಬಟ್ ವಯಸ್ಸು ಅನುಭವ ನಮ್ಮನ್ನು ಬೇರೆ ಥರ ಸಿನಿಮಾ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಏಕಾಗಿ ಥರ ಸಿನಿಮಾಗಳು ಪ್ರಯತ್ನಗಳು ಅಂದಮೇಲೆ ಪ್ರಯತ್ನಗಳು ಸೋಲಿದೆ, ಯಾವ ಪ್ರಯತ್ನಗಳು ಬಂದಿಲ್ಲ ಜೀವನದಲ್ಲಿ. ಆದರೆ ನನ್ನ ದೃಷ್ಟಿಗೆ ಮೊದಲನೇ ಪ್ರಯತ್ನ ಪ್ರೇಮ ಲೋಕನೇ ಸಕ್ಸಸ್ ಆಗೋಯ್ತು ನನಗೆ. ಅದಕ್ಕೆ ಮತ್ತೆ ಮತ್ತೆ ಮಾಡೋ ಪ್ರಯತ್ನಗಳೆಲ್ಲ ಅದು ಸೋಲು ಕಂಡಾಗ ಜನ ಸೋತ್ಬಿಡ ಅಂತ ಇರ್ತಾರೆ. ಅಂದರೆ ಸೋಲಬೇಕು, ಸೋತ ಮೇಲೆ ಗೆಲ್ಲಬೇಕು. ನಾನು ಕೂಡ ಇನ್ಶೂರೆನ್ಸ್ ಆಫೀಸರ್ಸ್ ಬಂದರು, ಸರ್ ನಿಮ್ಮ ಅಪ್ಪ ಇವಾಗ ತಿಳ್ಕೊಂಡಿದ್ದಾರೆ ಒಂದು ಇಷ್ಟು ದುಡ್ಡು ನಿಮ್ಗೆ ಇನ್ಶೂರೆನ್ಸ್ ಬರುತ್ತೆ ಅಂದ್ರೆ. ನಮ್ಮಪ್ಪ ಸತ್ತಿದ್ದಾರೆ ಅಂತ ಫೀಲಿಂಗ್ ಅಲ್ಲಿ ಇದ್ರೆ ನೀನು ಯಾವಾಗ ದುಡ್ಡು ಬರುತ್ತೆ ನಿಮ್ಮ ಅಪ್ಪ ಸತ್ತರೆ ಅಂತ ಹೇಳ್ತೀಯ, ಯಾವನು ಬೇಕು ಅದು ತಗೊಂಡೋಗಯ್ಯ ಅಂದ್ರೆ. ಅವತ್ತಿಗೆ ನನ್ನ ಇನ್ಶೂರೆನ್ಸ್ನ ಕ್ಯಾನ್ಸಲ್ ಮಾಡಿದವ್ ನಾನು, ನಾನು ಸಾಯಿದ್ರೆ ಇನ್ಶೂರೆನ್ಸ್ ಯಾಕೆ ಕಟ್ಟಬೇಕು ಅಂದೆ. ನಾನು ಸಂಪಾದನೆ ಮಾಡಿಟ್ಟಾಗ ಮಕ್ಕಳಿಗೆ ಸಂಪಾದನೆ ಮಾಡಿ ಇಟ್ಕೊಂಡು ಹೋಗ್ಬೇಕು, ನಾನು ಸತ್ತ ಮೇಲೆ ಅವ್ರಿಗೆ ದುಡ್ಡು ಬರುತ್ತೆ ಅನ್ನೋ ಆಸೆ ಅವ್ರಿಗೆ ಬರಲೇಬಾರ್ದು ಅನ್ನೋದು ನನ್ನಲ್ಲಿ ಉಳ್ಕೊಂಡಿದ್ದ ಅವ್ರ ಕೋಪ. ಅದು ಆ ಕೋಪದಲ್ಲಿ ಇವತ್ತು ನಾನು ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ. ನಾನು ರೈತರ ನನ್ನ ಜೀವನ ಪ್ರತಿ ದಿನ ಹೋರಾಟನೇ, ನನ್ನ ಬದುಕಿಂದ ಹೋರಾಟನೇ ನಾನು. ಬಟ್ ಪ್ರತಿ ದಿನ ಬದುಕಿದ್ದೀನಿ ನಾನು, ಪ್ರತಿ ಕ್ಷಣ ಬದುಕ್ತೀನಿ ನಾನು. ನಾನು ಯಾವತ್ತು ನೀವೇ ನೀವೇ ಅನ್ಕೊಂಡು ಬಿಡ್ರಿ ಇವ್ ಸೋತ ಹೋಯ್ತು ಏನೇ, ನನ್ಗೆ ಅದು ಅನ್ಸೇ ಇಲ್ಲ ರೀ. ನನ್ಗೆ ಇವತ್ತವರೆಗೂ ಏನು ಹೋಯ್ತು ಏನು ಹೋಯ್ತು ಏನು ಹೋಯ್ತು, ಕೈಯಲ್ಲಿರೋ ದುಡ್ಡು ಹೋಗಿರ್ಬೋದು, ಕೆಲವು ಸ್ನೇಹಿತರು ಬಿಟ್ಟೋದ್ರು, ನಮ್ಮ ತಂದೆ ಬಿಟ್ಟವ್ರು, ನನ್ನ ತಾಯಿ ಬಿಟ್ಟೋದ್ರು. ಬಟ್ ನೀವು ಬಿಡ್ತೀರ ನನ್ನ, ಯಾರು ಬಿಡಲ್ಲ ತಾನೇ? ಸಾಕಲ್ಲ, ಇನ್ನೇನು ಕಲಿಸ್ಬೇಕು ನಾವು? ತೃಪ್ತಿ ಅನ್ನೋದು ಬೇಕು ಮನುಷ್ಯನಿಗೆ, ಎಲ್ಲ ಒಂದ್ ಕಡೆ ತೃಪ್ತಿ ಬೇಕು. ಹಣ ತೃಪ್ತಿ ಕೊಡೋದೇ ಇಲ್ಲ, ಬರೀ ಹಣ ಹಣ ಹಣ. ಎಲ್ಲಿ ಸಂಪತ್ತು ಏನ್ ಮಾಡ್ಬೇಕು, ಎಷ್ಟು ಸಂಪತ್ತೆ ಮಾಡ್ಕೊಂಡು ಏನ್ ಮಾಡ್ಬೇಕು, ಮತ್ತೆ ಅದನ್ನ ಕಾಪಾಡ್ಕೊಂಡು ಉಳಿಸ್ಕೊಂಡು ಕೂತಿರ್ಬೇಕು ಅಷ್ಟೇ ಜೀವನದಲ್ಲಿ. ನಾನು ಆ ತಂದೆ ಯಾವತ್ತು ಹೋಗಿಲ್ಲ, ಆ ತರ ದಾಹನೂ ಇಲ್ಲ, ಆ ತರ ಮೋಹನೂ ನನಗೆ ಹಣದ ಮೇಲೆ ಯಾವತ್ತು ಇಲ್ಲವೇ ಇಲ್ಲ. ನನಗೆ ಇರೋದೆಲ್ಲ, ನಾನು ಇವತ್ತಲ್ಲ 30-40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಒಂದು ಮಾತು ಹೇಳ್ತಿದ್ದೆ, ನಾವು ಯಾರಿಗೇನು ಕಡಿಮೆ ಇಲ್ಲ. ಅಲ್ಲೇ ಹೋರಾಟ ಮಾಡಿಕೊಂಡು ಬಂದವ್ ನಾನು. ಸೊ ನನ್ನ ಪ್ರಯಾಣ ಶುರು ಆಗಿದ್ದು ನನ್ನ ಬೇಡ ಅಂದಾಗ, ಅಲ್ಲಿಂದ ಹುಟ್ಟಿದೆ. ಆಮೇಲೆ ನನಗೆ ತುಂಬ ಬೇಕಾದವರು ಯಾವುದೇ ಕಾರಣಕ್ಕೂ ನೀ ನಟ ಆಗಲ್ಲ ಸಾಧ್ಯನೇ ಇಲ್ಲ ಅಂದ್ರು, ಅದು ಆಗ್ಬಿಟ್ಟೆ ನಾನು. ಇನ್ನೊಬ್ರು ಡೈರೆಕ್ಟರ್ ಒಂದ್ ದಿವಸ ಒಂದು ಮಾತು ಜೊತೆಲೆ ಮಾತಾಡ್ತಾ ಮಾತಾಡ್ತಾ, ನಿಮ್ಗೇನು ಗೊತ್ತಿರಲ್ಲ ಸುಮ್ಮನೆ ರೋ, ನಾನು ಮಾಡಿ ತೋರಿಸ್ತೀನಿ ಅಂದ್ರು. ಅವಾಗ ಶುರು ಮಾಡಿದ್ದೆ ಪ್ರೇಮ ಲೋಕ ನಾನು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.